ಆರ್ಎಸ್ಎಸ್ ಮುಖ್ಯಸ್ಥ ಭಾಗವತ್ ಪ್ರಧಾನಿ ಮೋದಿಗೆ ಕ್ಲಾಸ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಸುದ್ದಿಯಾಗಿದೆ. ಸಹಜವಾಗಿಯೇ ಪ್ರಧಾನಿ ಮೋದಿಗೆ ಇದರಿಂದ ಬಹಳ ಮುಜುಗರನೂ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆಯಾದ ಬೆನ್ನಿಗೆ ಪ್ರಧಾನಿ ಮೋದಿಗೆ ತಮ್ಮ ಮನ್ ಕಿ ಬಾತ್ ಹೇಳುವವರ ಸಂಖ್ಯೆನೇ ಹೆಚ್ಚಾಗ್ಬಿಟ್ಟಿದೆ. ಆದರೆ ಪ್ರಶ್ನೆ ಏನಂದ್ರೆ, ಈಗಿದನ್ನೆಲ್ಲ ಹೇಳೋದ್ರಿಂದ ಏನ್ ಪ್ರಯೋಜನ? ಹೇಳಲೇಬೇಕಾಗಿದ್ದಾಗ ಇವ್ರು ಏನನ್ನೂ ಹೇಳಲಿಲ್ಲ. ಯಾಕೆ ಆಗ್ತಾ ಇದ್ದಂಥ ಪ್ರಮಾದಗಳನ್ನೆಲ್ಲ ಯಾಕೆ ತಡೀಲಿಲ್ಲ? ಇವ್ರಿಗೆ ಬೇಕಾಗಿದ್ದನ್ನೇ ಅವ್ರು ಮಾಡ್ತಾ ಇದ್ರು, ಹಾಗಾಗಿ ನಡೆಯುವಷ್ಟು ದಿನ ನಡೀಲಿ ಅಂತ ಬಿಟ್ಟುಬಿಟ್ರೆ. ಈಗ ಸಂಪೂರ್ಣವಾಗಿ ಅಪ್ರಸ್ತುತರಾದ ಮೇಲೆ ಮೋಹನ್ ಭಾಗವತ್ ಅವರು ಮೋದಿ ಅವರಿಗೆ ಈ ಪಾಠ ಮಾಡಿ ಏನ್ ಪ್ರಯೋಜನ? ಮೋದಿಗೆ ಭಾಗವತ್ ಈಗ ಪಾಠ ಮಾಡೋದು ಅದೆಷ್ಟು ಸೋಗ್ಲಾಡಿತನ ಅಲ್ವಾ? ಇಷ್ಟು ವರ್ಷಗಳಲ್ಲಿ ಮೋದಿ ಹಾಗೂ ಅವ್ರ ಸರ್ಕಾರ ಮಾಡಿದಂಥ ಪ್ರಮುಖ ಪ್ರಮಾದಗಳನ್ನ ನೋಡ್ತಾ ಹೋದ್ರೆ ಆಗೆಲ್ಲ ಯಾಕೆ ಭಾಗವತ್ ಸುಮ್ಮನೆ ಕೂತು ಈಗ ಮಾತಾಡುವಂಥ ನಾಟಕ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಹೇಳುತ್ತೆ. ಮೋದಿ ನಡವಳಿಕೆಯಿಂದಾಗಿ ಈ ದೇಶದ ರಾಜಕೀಯದಲ್ಲಿ, ಸಮಾಜದಲ್ಲಿ ಜನರ ನಡುವೆ ಏನೇನೆಲ್ಲ ಅವಾಂತರಗಳಾದವು. ಆದರೆ ಮೋದಿ ಜಾಣ ಮೌನ ವಹಿಸೋ ಹಾಗೇನೆ ಮೋದಿ ವಿಚಾರದಲ್ಲಿ ಭಾಗವತ್ ಕೂಡ ಆಗೆಲ್ಲ ಯಾಕೆ ಜಾಣ ಮೌನವನ್ನು ವಹಿಸಿದ್ರು? ಈ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ಕೂಡ ಎತ್ತಿದೆ. ಆರ್ಎಸ್ಎಸ್ ಮತ್ತು ಭಾಗವತ್ ಈಗ ಅಪ್ರಸ್ತುತರಾಗಿದ್ದಾರೆ ಅಂತ ಕಟುವಾಗಿಯೇ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ. ಅಬ್ ಆಪ್ ಅಪ್ರಾಸಂಗಿಕ್ ಹೋ ಚುಕೆ ಹೇ ಮೋಹನ್ ಭಾಗವತ್, ಔರ್ ಆಪ್ಕೋ ಅಪ್ರಾಸಂಗಿಕ್ ಕಿಯಾ ಹೇ ಆಪ್ಕಿ ಚುಪ್ಪಿ ನೇ, ಆಪ್ಕೋ ಅಪ್ರಾಸಂಗಿಕ್ ಕಿಯಾ ಹೇ ನರೇಂದ್ರ ಮೋದಿ ನೇ, ಅಮಿತ್ ಶಾಹ ನೇ, ಭಾರತೀಯ ಜನತಾ ಪಾರ್ಟಿ ನೇ, ಅಬ್ ಇಸ್ ಸಮಾಜ್ ಕೋ ಇಸ್ ಲೋಕತಂತ್ರ ಕೋ ಆಪ್ಕಿ ಅವಶ್ಯಕತಾ ನಹಿ ರಹಿ ಹೇ. ಖೇರಾ ಹೇಳ್ತಾ ಇರೋ ಹಾಗೆ ಈಗ ಭಾಗವತ್ ಅಪ್ರಸ್ತುತರಾಗ್ಬಿಟ್ಟಿದ್ದಾರೆ. ಯಾವಾಗ ಅವ್ರು ಮಾತಾಡಬೇಕಾಗಿತ್ತು ಆಗ ಮಾತಾಡದೆ ಮೌನ ವಹಿಸಿದ್ರಲ್ಲ, ಆ ಮೌನವೇ ಅವರಿವತ್ತು ಅಪ್ರಸ್ತುತರಾಗೋದಿಕ್ಕೆ ಕಾರಣ ಆಗಿದೆ. ಅವರ ನಿಯಂತ್ರಣವನ್ನ ಮೀರಿ ಮೋದಿ ದರ್ಬಾರ್ ನಡೆಸಿದ್ರು, ಅಥವಾ ಅವ್ರಿಗೆ ಬೇಕಾದ ಹಾಗೇನೆ ಮೋದಿ ನಡೆದ್ರು. ಅದೇನೇ ಇದ್ರೂ ಕೂಡ ಮಾತಾಡಬೇಕಾದಾಗ, ತಡಿಬೇಕಾದಾಗ ಮಧ್ಯ ಪ್ರವೇಶಿಸದೇ ಇದ್ದುದು ಕೂಡ ಭಾಗವತ್ ಅಪ್ರಸ್ತುತರಾಗೋದಿಕ್ಕೆ ಕಾರಣ. ಹಾಗೇನೆ ಅಮಿತ್ ಶಾ ತರದವರು, ಒಟ್ಟಾರೆ ಈಗಿನ ಇಡೀ ಬಿಜೆಪಿ ಈಗ ಭಾಗವತ್ ಅಪ್ರಸ್ತುತರಾಗೋದಿಕ್ಕೆ ಕಾರಣ. ಪ್ರಜಾಸತ್ತೆಯ ಸಂದರ್ಭದಲ್ಲಿ, ಈ ಸಮಾಜದ ಸಂದರ್ಭದಲ್ಲಿ ಹೇಗೆ ಭಾಗವತ್ ತರದವರು ಅಪ್ರಸ್ತುತರಾಗ್ತಾರೆ ಅನ್ನೋದಕ್ಕೆ ಅವ್ರ ನಡವಳಿಕೆಗಳು, ಅದರ ಹಿಂದಿನ ರಾಜಕೀಯದಲ್ಲಿಯೇ ಸಾಕ್ಷ್ಯಗಳು ಸಿಕ್ಕಿಬಿಡುತ್ತವೆ. ಇವತ್ತು ವಿಪಕ್ಷಗಳ ಮಹತ್ವದ ಬಗ್ಗೆ, ಅವುಗಳನ್ನ ಗೌರವಿಸಬೇಕಾಗಿರೋದ್ರ ಬಗ್ಗೆ ಮಾತಾಡ್ತಾ ಇರುವಂತಹ ಭಾಗವತ್, ದಾಖಲೆಯ ಲೆಕ್ಕದಲ್ಲಿ ಸಂಸದರನ್ನ ಸಂಸತ್ತಿನಿಂದ ಅಮಾನತುಗೊಳಿಸಿ ವಿಪಕ್ಷಗಳ ಧ್ವನಿಯೇ ಇಲ್ಲದಂತೆ ಮಾಡಿದಾಗ ಎಲ್ಲಿಯೂ ಮಾತಾಡಲೇ ಇಲ್ಲ. ಈಗ ತತ್ವ ಹೇಳ್ತಾ ಇರುವಂತಹ ಭಾಗವತ್ಗೆ ಮೋದಿ ಕಾಲದಲ್ಲಿ ಈ ದೇಶದಲ್ಲಿ ನಿರಂತರವಾಗಿ ಏನೇನೆಲ್ಲ ಅನಾಚಾರಗಳು ನಡೆದು ಅನ್ನೋದು ಗೊತ್ತಿಲ್ವಾ? ಹತ್ರಾಸ್ನಲ್ಲಿ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಂದಂತ ಹೇಯ ಘಟನೆಯನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ಬೆಚ್ಚಿ ಬೀಳು ಹಾಗಾಗತ್ತೆ. ಮೇಲ್ಜಾತಿಯ ಜನ ಮಾಡಿದಂತ ಅನಾಚಾರವನ್ನ ಏನೂ ಆಗೇ ಇಲ್ಲ ಅನ್ನುವಂತೆ ತನಿಖೆಯನ್ನ ಹಳ್ಳ ಹಿಡಿಸಲಾಯಿತು. ಅವರ ಕ್ರೌರ್ಯಕ್ಕೆ ಆಕೆ ಮಾತ್ರ ಬಲಿಯಾಗೋದು. ಆದ್ರೆ ಅವತ್ತು ಇದೇ ಭಾಗವತ್ ಬಾಯಿ ಬಿಡ್ಲಿಲ್ಲ. ರೈತರ ಆಂದೋಲನ ವರ್ಷಗಟ್ಟಲೆ ನಡೆಯಿತು. ನ್ಯಾಯ ಕೇಳಿದವರನ್ನ ಭಯೋತ್ಪಾದಕರು ಅಂತ ಹೇಳಲಾಯಿತು. ಇನ್ನು ಏನೇನೋ ಕೆಟ್ಟದಾಗಿ ರೈತರ ವಿರುದ್ಧ ಅಪಪ್ರಚಾರ ನಡೆಯಿತು. ಆಗ ವಿಪಕ್ಷಗಳು ರೈತರ ವಿರುದ್ಧದ ಸರ್ಕಾರದ ನಡೆಯನ್ನ ಖಂಡಿಸಿದ್ವು. ಆದ್ರೆ ಇವತ್ತು ತತ್ವ ಹೇಳ್ತಾ ಇರುವಂತ ಭಾಗವತ್ ಅವತ್ತು ಎಲ್ಲಿದ್ರು? ಬಿಲ್ಕಿಸ್ ಬಾನು ಮೇಲೆ ಅತ್ಯಾಚಾರವೆಸಗಿ ಆಕೆಯ ಕಣ್ಣೆದ್ರೆ ಕುಟುಂಬದವರನ್ನ ಕೊಂದಿದಂತ ಅಪರಾಧಿಗಳನ್ನ ಅವಧಿಗೂ ಮೊದಲೇ ಜೈಲಿನಿಂದ ಬಿಡುಗಡೆ ಮಾಡಿ ಹಾರ ಹಾಕಿ ಸ್ವಾಗತಿಸುವಂತ ಅತ್ಯಂತ ಘೋರ ನಡೆ ಅವ್ರದೇ ಬಿಜೆಪಿ ಸರ್ಕಾರ ಇರುವಲ್ಲಿ ನಡೆದಿತ್ತು. ಆಗ ಅದೆಷ್ಟು ಕೆಟ್ಟ ನಡೆ ಅನ್ನೋದ್ರ ಬಗ್ಗೆ ಭಾಗವತ್ ಯಾಕೆ ಯೋಚನೆ ಮಾಡಲಿಲ್ಲ ಮತ್ತದನ್ನ ಪ್ರಶ್ನೆ ಮಾಡಲಿಲ್ಲ? ಮಧ್ಯಪ್ರದೇಶದ ಸಾಗರ್ ಗುಣಾದಲ್ಲಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ ದಲಿತರ ಮುಖದ ಮೇಲೆ ಮೂತ್ರ ವಿಸರ್ಜಿಸುವಂತ ಅತ್ಯಂತ ನೀಚ ಕೃತ್ಯಗಳು ನಡೆದವು. ಅದ್ರ ಬಗ್ಗೆ ಕೇಳಿದ್ರೆ ಒಂದಿಷ್ಟು ಮಾನವೀಯತೆ ಇರೋರು ಮೈ ಕಂಪಿಸುತ್ತೆ, ಭಾರಿ ಮಾನಸಿಕ ಹಿಂಸೆ ಆಗತ್ತೆ. ಆಗಲೂ ಕೂಡ ಈ ಮೋಹನ್ ಭಾಗವತ್ ಮೌನವಾಗಿಯೇ ಇದ್ರು. ಬಿಜೆಪಿ ನಾಯಕರು ಒಬ್ಬರ ಬೆನ್ನಲ್ಲೊಬ್ರು ಈ ದೇಶದ ಸಂವಿಧಾನವನ್ನ ಬದಲಿಸ್ತೀವಿ ಅಂತ ಹೇಳ್ಕೊಂಡು ಓಡಾಡಿದ್ರು. ಆದ್ರೆ ಆಗಲೂ ಕೂಡ ಮೋಹನ್ ಭಾಗವತ್ ಅದ್ರ ವಿರುದ್ಧ ಮಾತಾಡೋದಿಕ್ ಮುಂದಾಗ್ಲೇ ಇಲ್ಲ. ಈ ದೇಶದ ಸಂವಿಧಾನ ನಮಗ್ ಪವಿತ್ರ, ಅದ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಅಂತ ಮೋಹನ್ ಭಾಗವತ್ ಹೇಳಿದ್ರೆ ಬಿಜೆಪಿ ಸಂಸದರು ಹಾಗೆಲ್ಲ ಮಾಡ್ತಾ ಇದ್ರ? ಯಾಕೆ ಮೋಹನ್ ಭಾಗವತ್ ಅವಾಗ ಮಾತಾಡಲೇ ಇಲ್ಲ? 400 ಸೀಟು ಬಂದು ಸಂವಿಧಾನ ಬದಲಾಗೋದಿದ್ರೆ ಆಗ್ಲಿ ಬಿಡಿ ಅನ್ನುವಂತ ಉದ್ದೇಶದಿಂದನ? ಮೋದಿ ಅವಧಿಯಲ್ಲಿ ಅಸಹಿಷ್ಣುತೆ, ದ್ವೇಷ ಮತ್ತು ಬಹುತ್ವದ ಮೇಲಿನ ದಾಳಿ ಹೇಗೆಲ್ಲ ನಡೀತು ಅನ್ನೋದು ಭಾಗವತ್ ಅವ್ರಿಗೆ ಗೊತ್ತೇ ಇಲ್ವಾ? ಅಧಿಕಾರಕ್ಕೇರ್ತಾನೆ ಮೋದಿ ಟೀಮ್ ತೋರಿಸಿದಂತ ಅಸಲಿ ಮುಖದಲ್ಲಿ ಜನಪರವಾದಂತ ಯಾವ ಕಾಳಜಿಯಾಗ್ಲಿ, ತಾನು ಕೊಟ್ಟಂತ ಭರವಸೆಗಳನ್ನ ಈಡೇರಿಸುವಂತ ಪ್ರಾಮಾಣಿಕ ಮನಸ್ಸಾಗ್ಲಿ ಇರಲಿಲ್ಲ. ಬದಲಾಗಿ ಇದ್ದಿದ್ದು ಬರೀ ದ್ವೇಷ, ಅಸಹಿಷ್ಣುತೆ. ಈ ದೇಶದ ಬಹುತ್ವದ ಶ್ರೀಮಂತಿಕೆಯನ್ನೇ ನಾಶ ಪಡಿಸಿ ಅದನ್ನ ಹಿಂದೂ ರಾಷ್ಟ್ರವಾಗಿಸುವಂತ ಹುನ್ನಾರ, ಅದು ಆರ್ಎಸ್ಎಸ್ನದ್ದೇ ಅಜೆಂಡಾ ಅಲ್ವಾ? ಅದನ್ನ ಉದ್ದೇಶವಾಗಿಟ್ಕೊಂಡೇ ಮೋದಿ ಸರ್ಕಾರ ತನ್ನ ದಬ್ಬಾಳಿಕೆಯನ್ನ ಶುರು ಇಟ್ಕೊಂಡಿತ್ತು. ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸುವಂತ ನಡೆಗಳನ್ನೇ ತೋರ್ತಾ ಬಂತು. ಅನ್ಯ ಧರ್ಮೀಯರ ವಿರುದ್ಧ ವಿಷ ಕಾರ್ತಾನೆ ಬರಲಾಯಿತು.
ಸುಳ್ಳು ಹಾಗೂ ದ್ವೇಷವನ್ನ ಅತ್ಯಂತ ವ್ಯವಸ್ಥಿತವಾಗಿ ಅಷ್ಟೇ ಅಪಾಯಕಾರಿ ಪ್ರಮಾಣದಲ್ಲಿ ದೇಶಾದ್ಯಂತ ಹರಡಲಾಯಿತು. ಮುಸ್ಲಿಮರನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡಂತಹ ಸರ್ಕಾರ ಇದು ಅನ್ನುವಂಥ ಆರೋಪಗಳನ್ನ ಅಮರ್ತ್ಯ ಸೇನ್ ಅಂತವರೇ ಮಾಡಿದ್ದಾರೆ. ಮೋದಿ ಸರ್ಕಾರ ವಿಶ್ವದ ಅತ್ಯಂತ ಭಯಾನಕ ಸರ್ಕಾರ ಅಂತ ಸಂದರ್ಶನವೊಂದರಲ್ಲಿ ಅಮರ್ತ್ಯ ಸೇನ್ ಕರೆದಿದ್ರು. ಅದು ಬಹುತ್ವವನ್ನ ಧ್ವಂಸಗೊಳಿಸ್ತದೆ ಅಂತ ಹೇಳಿದ್ರು. ಮೋದಿ ಸರ್ಕಾರದ ಮುಸ್ಲಿಂ ದ್ವೇಷ ಯಾವ ಮಟ್ಟಕ್ಕಿತ್ತು ಅಂತ ಅಂದ್ರೆ ಅದು ಇತಿಹಾಸ ಪಠ್ಯಗಳಲ್ಲಿನ ಮೊಘಲರ ಆಡಳಿತದ ಭಾಗಗಳನ್ನ ತೆಗೆದುಹಾಕುವವರೆಗೆ, ಮುಸ್ಲಿಂ ದೊರೆಗಳ ಕಾಲದ ಸ್ಥಳನಾಮಗಳನ್ನ ಬದಲಿಸುವವರೆಗೆ ಹೋಗಿದೆ. ಇದೆಲ್ಲವೂ ನಡೆಯುವಾಗ RSS ಏನ್ ಮಾಡ್ತಾ ಇತ್ತು? ಹೇಗೂ ತನ್ನದೇ ಅಜೆಂಡಾಗಳ ಈಡೇರಿಕೆ ಅಂತ ಸಂಭ್ರಮಿಸ್ತಾ ಕೂತಿತ್ತ? ಆಗ ಮೋಹನ್ ಭಾಗವತ್ ಮಾತಾಡ್ಬೇಕಾಗಿತ್ತಲ್ವಾ, ಹೀಗೆಲ್ಲ ಮಾಡೋದು ಸರಿಯಲ್ಲ, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಒಂದು ಸರ್ತಿ ಆದ್ರೂ ಹೇಳಿದ್ರ ಮೋಹನ್ ಭಾಗವತ್? ಯಾಕಂದ್ರೆ ಅವ್ರಿಗೂ ಕೂಡ ಇದೇ ಬೇಕಾಗಿತ್ತು ಅಲ್ವಾ? ಇನ್ನು ನೋಟ್ ಬ್ಯಾನ್ ವಿಚಾರ, ಇದನ್ನಂತೂ ಜಾಗತೀಕರಣದ ನಂತರದ ಆರ್ಥಿಕ ಇತಿಹಾಸದ ಕರಾಳ ಅಧ್ಯಾಯ ಅಂತಾನೆ ಆರ್ಥಿಕ ತಜ್ಞರು ಟೀಕೆ ಮಾಡಿದ್ದಾರೆ. 2016 November 8 ನಡು ರಾತ್ರಿಯಲ್ಲಿ ಘೋಷಣೆ ಮಾಡಲಾಯಿತು, ಕಪ್ಪು ಹಣವನ್ನು ಇಲ್ಲವಾಗಿಸುವ, ಆ ಮೂಲಕ ತೆರಿಗೆ ವ್ಯವಸ್ಥೆ ಸುಧಾರಿಸುವ, ತೆರಿಗೆ ಸಂಗ್ರಹ ಹೆಚ್ಚಿಸುವಂತಹ ಉದ್ದೇಶ ಇದರ ಹಿಂದಿದೆ ಅಂತ ಬಡಾಯಿ ಕೊಚ್ಚಿದ್ದಷ್ಟೇ ಬಂತು. ಯಾವ ಉದ್ದೇಶನೂ ಈಡೇರಲಿಲ್ಲ, ಬದಲಿಗೆ ಇಡೀ ದೇಶದಲ್ಲಿ ನಗದು ಕೊರತೆ ಉಂಟಾಗಿ ಜನರ ಬದುಕು ಬರ್ಬಾದಾಯಿತು. ಸರ್ಕಾರದ ಈ ಆತುರದ ನಿರ್ಧಾರ ಬ್ಯಾಂಕ್ಗಳ ಎದುರು ಉರಿ ಬಿಸಿಲಲ್ಲಿ ಜನರು ಸಾಲಗಟ್ಟಿ ನಿಲ್ಲುವಂತೆ ಮಾಡಿತು. ಎಷ್ಟೋ ಮಂದಿ ಪ್ರಾಣ ಕಳೆದುಕೊಂಡ್ರು. ಇವತ್ತಿಗೂ ಕೂಡ ಈ ದೇಶದ ಬಡವರು, ಕೆಳ ಮಧ್ಯಮ ವರ್ಗದವರು ನೋಟ್ ಬ್ಯಾನ್ನಿಂದಾದಂಥ ಸಮಸ್ಯೆಗಳನ್ನ ಎದುರಿಸ್ತಾನೆ ಇದ್ದಾರೆ. ಆಗ ಎಲ್ಲಿದ್ರು ಈ ಮೋಹನ್ ಭಾಗವತ್? ಯಾಕೆ ಮಾತಾಡದೆ ಉಳಿದ್ರು ಅವತ್ತು? ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಯ ಮಾತಾಡ್ತಾ ಯುವಕರನ್ನ ಮರಳುಗೊಳಿಸಿ ಅಧಿಕಾರಕ್ಕೆ ಏರಿದಂತಹ ಮೋದಿ ಹೊಸ ಉದ್ಯೋಗ ಸೃಷ್ಟಿಸುವಂತಹ ಮಾತು ಒಂದು ಕಡೆ ಇರಲಿ, ಇದ್ದಂಥ ಕೆಲಸಗಳನ್ನ ಇಲ್ಲದಂತೆ ಮಾಡಿಬಿಟ್ರು. ಉನ್ನತ ಪದವಿ ಪಡೆದ ಯುವಕರು ಕೂಲಿ ಕೆಲಸಕ್ಕೆ, ಡ್ರೈವರ್ ಕೆಲಸಕ್ಕೆ ಅರ್ಜಿ ಹಾಕುವಾಗಿದೆ. ಮೋದಿ ಸರ್ಕಾರದ ನೀತಿಗಳಿಂದಾಗಿ ದೇಶದಲ್ಲಿ ಇಲ್ಲಿವರೆಗೂ ಕೋಟಿ ಕೋಟಿ ಜನರು ಈ ಹಿಂದೆ ಇದ್ದಂಥ ಉದ್ಯೋಗವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದಾರೆ. 2019 ಈರುಳ್ಳಿ ಬೆಲೆ ಗಗನಕ್ಕೆ ಮುಟ್ಟಿದಾಗ ಕೇಳಿದ್ದಕ್ಕೆ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ನಾವು ಮನೆಯಲ್ಲಿ ಈರುಳ್ಳಿಯನ್ನೇ ತಿನ್ನೋದಿಲ್ಲ ಅಂತ ಹೇಳಿದರು. ಅಂದರೆ ದೇಶದ ಗಂಭೀರ ಸಮಸ್ಯೆಯ ಬಗ್ಗೆ ದೇಶದ ಅರ್ಥ ಸಚಿವೆ ಎಷ್ಟು ಹಗುರವಾಗಿ ಪ್ರತಿಕ್ರಿಯಿಸಿದರು. ಅದರ ಬೆಲೆ ನಿಯಂತ್ರಿಸೋದು ತಮ್ಮ ಜವಾಬ್ದಾರಿಯಲ್ಲ ಅನ್ನುವಂತೆ ಅವ್ರ ಮಾತಿನ ಧಾಟಿಯಾಗಿತ್ತು. ಆದರೆ ಈ ಹೊಣೆಗೇಡಿ ನಡೆ ಬಗ್ಗೆ ಮೋಹನ್ ಭಾಗವತ್ ಮಾತಾಡಲೇ ಇಲ್ಲ. ಹಣದುಬ್ಬರ ಅನ್ನುವಂಥ ಬೆಂಕಿಯಿಂದ ಬಡವರ ಬದುಕು ಬೆಂದು ಹೋಗ್ತಾ ಇದ್ರೆ, ಕಾರ್ಮಿಕರ, ರೈತಾಪಿ ವರ್ಗದ ಮತ್ತು ಅಸಂಘಟಿತ ವಲಯದ ದುಡಿಮೆಗಾರರ ವರಮಾನ ಕುಸಿತಾ ಇದ್ರೆ ಭಾಗವತ್ ಮಾತಾಡದೆ ಸುಮ್ಮನಿದ್ರು. ಕೋವಿಡ್ ಕಾಲದಲ್ಲಿಯೂ ಕೂಡ ಈ ಸರ್ಕಾರ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಬಂತು. ಕುಂಭಮೇಳದಂಥ ಧಾರ್ಮಿಕ ಉತ್ಸವ ಆಚರಣೆಗೆ ಅವಕಾಶ ಕೊಟ್ಟಿದಂಥ ಕ್ರಮ ಕೂಡ ಕೋವಿಡ್ ಮಿತಿ ಮೀರೋದಕ್ಕೆ ಕಾರಣ ಆಯಿತು. ಕೋವಿಡ್ ನಿಯಂತ್ರಿಸುವಂಥ ನಿಟ್ಟಿನ ಕ್ರಮಕ್ಕಿಂತಲೂ ಸರ್ಕಾರದ ವಿರುದ್ಧ ದಾಖಲಾಗ್ತಾ ಇದ್ದಂಥ ಟ್ವಿಟ್ಟರ್ ಪೋಸ್ಟ್ ಡಿಲೀಟ್ ಮಾಡೋದ್ರ ಬಗ್ಗೆನೇ ಸರ್ಕಾರ ಹೆಚ್ಚು ತಲೆ ಕೆಡಿಸಿಕೊಂಡಿದೆ ಅನ್ನುವಂಥ ಟೀಕೆ ಕೂಡ ವ್ಯಕ್ತವಾಯಿತು. ಅಲ್ಲದೆ ಕೋವಿಡ್ ಲಸಿಕೆಯನ್ನು ಉಚಿತವಾಗಿ ನೀಡೋದನ್ನು ತಮ್ಮ ಚುನಾವಣಾ ಲಾಭಕ್ಕೆ ಬಳಸುವ, ಕೋವಿಡ್ ಲಸಿಕೆ ಪ್ರಮಾಣ ಪತ್ರದ ಮೇಲೆ ಪ್ರಧಾನಿ ಫೋಟೋ ಹಾಕ್ಕೊಳ್ಳುವ ಮಟ್ಟಕ್ಕೆ ಇಳಿದಿದ್ದು ಇನ್ನೂ ವಿಚಿತ್ರವಾಗಿತ್ತು. ಆಗ ತಕರಾರು ಎತ್ತಬಹುದಾಗಿತ್ತಲ್ವೇ ಮೋಹನ್ ಭಾಗವತ್? ಆದರೆ ಅವರು ಆಗಲೂ ಮಾತಾಡಲಿಲ್ಲ. ಮೋದಿ ಸರ್ಕಾರ ಕೈಗೊಂಡ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ನಿರ್ಧಾರ ಅಂತೂ ಸಂವಿಧಾನ ಹತ್ಯೆ ಅಂತ ನಡೆ ಅಂತಾನೆ ಟೀಕಿಸಲ್ಪಟ್ಟು, ಕಾಶ್ಮೀರದ ಜನರಿಗೆ ಭಾರತೀಯರು ಕೊಟ್ಟಿದ್ದಂಥ ಮಾತನ್ನ ಹಿಂಪಡೆದಂಥ ಆ ದಿನ ಸಂವಿಧಾನದ ಕತ್ತಲ ದಿನ ಅಂತಾನೆ ಹೇಳಲಾಯಿತು. ಆದರೆ ಮೋದಿ ಸರ್ಕಾರದ ಆ ಸಂವಿಧಾನ ವಿರೋಧಿ ನಡೆಯ ವಿರುದ್ಧ ಭಾಗವತ್ ಸೊಲ್ಲನ್ನೇ ಎತ್ತಲಿಲ್ಲ. ಬದಲಿಗೆ RSS ಪಡೆಗಳು ಆ ನಡೆಯನ್ನು ಸ್ವಾಗತಿಸಿ ಸಂಭ್ರಮಿಸಿದ್ದು. ಇವತ್ತು ಅದೇ ಕಾಶ್ಮೀರದಲ್ಲಿ BJP ಚುನಾವಣೆಗೆ ಅಭ್ಯರ್ಥಿಯನ್ನೇ ಹಾಕದಂಥ ಪರಿಸ್ಥಿತಿಗೆ ಬಂದಿದೆ. ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆ ನಾಶ ಅಂತೂ ನಿರಂತರವಾಗಿ ನಡೆದಿದೆ. ಚುನಾವಣಾ ಆಯೋಗದ ಮೇಲೆ ಕೂಡ ಹಿಡಿತ. ಸರ್ಕಾರಕ್ಕೆ ಅನುಕೂಲಕರವಾಗಿ ಕಾರ್ಯನಿರ್ವಹಿಸಿದಂಥ CJIಗಳಿಗೆ ನಿವೃತ್ತಿಯ ಬೆನ್ನಿಗೆ ಸರ್ಕಾರದ ಮಹತ್ವದ ಸ್ಥಾನಗಳು, ನ್ಯಾಯಾಂಗದ ಘನತೆಯನ್ನು ಕೂಡ ಹಾಳು ಮಾಡುವಂತಹ ಇಂಥ ಋಣ ಸಂದಾಯದ ನಡೆ ಬಗ್ಗೆಯೂ ಮೋಹನ್ ಭಾಗವತ್ ಪ್ರಶ್ನೆ ಮಾಡಲೇ ಇಲ್ಲ. ತನಿಖಾ ಸಂಸ್ಥೆಗಳ ದುರ್ಬಳಕೆ ಅಂತೂ ನಿರಂತರವಾಗಿ ನಡೆದಿದೆ. CBI ಮಾತ್ರ ಅಲ್ಲ, ED, IT ಅಂತವುಗಳನ್ನು ಕೂಡ ಮೋದಿ ಸರ್ಕಾರ ತನ್ನಿಷ್ಟಕ್ಕೆ ತಕ್ಕ ಹಾಗೆ ದುರ್ಬಳಕೆ ಮಾಡಿಕೊಳ್ತು. ಪ್ರತಿಪಕ್ಷದವರನ್ನ, ತನಗಾಗದವರನ್ನ, ತನ್ನನ್ನು ಪ್ರಶ್ನೆ ಮಾಡಿದವರನ್ನ ಹತ್ತಿಕ್ಕೋದಕ್ಕೆ ಈ ಸಂಸ್ಥೆಗಳನ್ನ ಸರ್ಕಾರ ಪ್ರಬಲ ಮತ್ತು ಸುಲಭದ ಅಸ್ತ್ರವಾಗಿ ಮಾಡಿಕೊಂಡಿತ್ತು. ವಿರೋಧಿಗಳನ್ನ ಹಣಿಯೋದಕ್ಕೆ ಈ ಸಂಸ್ಥೆಗಳನ್ನ ಬಳಸಿ ದಾಳಿ ಮಾಡೋದು ಈ ಸರ್ಕಾರಕ್ಕೆ ಒಂದು ಪರಿಪಾಠವೇ ಆಗೋಗಿರೋದು ಈಗ ಎಲ್ರಿಗೂ ಗೊತ್ತಿರೋ ಸತ್ಯ. ಮೋಹನ್ ಭಾಗವತ್ ಅವರಿಗೆ ಈ ಸತ್ಯ ಗೊತ್ತಿಲ್ವಾ? ಭ್ರಷ್ಟಾಚಾರದ ಸದ್ದಡಗಿಸೋದಾಗಿ ಬೊಬ್ಬೆ ಹೊಡೆಯಿತ ಅಧಿಕಾರಕ್ಕೆ ಏರಿದಂತಹ ಮೋದಿ ಉದ್ಯಮಿ ಮಿತ್ರ ಅದಾನಿ ಅಂತವರ ರಕ್ಷಣೆಗೆ ನಿಂತ್ಕೊಂಡ್ರು. ಲಾಭದಲ್ಲಿರುವಂಥ ಏರ್ಪೋರ್ಟ್ಗಳು ಹಾಗೆ ಇನ್ನಿತರ ಸಂಸ್ಥೆಗಳ ನಿರ್ವಹಣೆ ಹೊಣೆಯನ್ನು ಅದಾನಿ ಹೆಗಲಿಗೇರಿಸಲಾಯಿತು. ಭಾಗವತ್ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಇನ್ನೊಂದು ಕಡೆ ಕೋಟಿ ಕೋಟಿಗಳ ಲೆಕ್ಕದಲ್ಲಿ ಆಮಿಷ ಒಡ್ಡಿ ಶಾಸಕರನ್ನು ಖರೀದಿಸುವ, ಅಡ್ಡದಾರಿಯಿಂದ ಅಧಿಕಾರ ಹಿಡಿಯುವಂಥ BJPಯ ಕೆಟ್ಟ ನಡೆಯನ್ನು ಕೂಡ ಭಾಗವತ್ ಪ್ರಶ್ನೆ ಮಾಡದೆ ಹೋದ. ಈ ದೇಶದ ದೊಡ್ಡ ಹೆಗ್ಗಳಿಕೆ ಆಗಿದ್ದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆಯಿತು. ಆದರೆ ಭಾಗವತ್ ಆಗಲೂ ಮಾತಾಡಲಿಲ್ಲ.
ಸತ್ಯ ಹೇಳುವಂಥ ಪತ್ರಕರ್ತರು ಮತ್ತು ಹೋರಾಟಗಾರರನ್ನು ದೇಶದ್ರೋಹದ ಆರೋಪವನ್ನು ಹೊರಿಸಿ ಜೈಲಿಗೆ ತಳ್ಳಾಯಿತು. ಆದರೆ ಭಾಗವತ್ ಅದ್ರ ಬಗ್ಗೆ ಮೋದಿಯನ್ನು ಕೇಳಲೇ ಇಲ್ಲ. ವರ್ಷದಿಂದಲೂ ಮಣಿಪುರದಲ್ಲಿ ಶಾಂತಿ ಇಲ್ಲ ಅಂತ ಹೇಳ್ತಿದ್ದಾರೆ ಭಾಗವತ್. ಬೇಗ ಅದ್ರ ಕಡೆಗೆ ಗಮನ ಕೊಡಬೇಕು ಅಂತ ವರ್ಷದ ನಂತರ ಅವರು ಹೇಳ್ತಾ ಇದ್ದಾರೆ. ಆದರೆ BJP ಸರ್ಕಾರದ ಅಡಿಯಲ್ಲೇ ಅದರ ಚಿತಾವಣೆಯಿಂದಲೇ ಮಣಿಪುರ ಹೊತ್ತಿ ಉರಿದಿದ್ದಲ್ವಾ? ಮೋದಿ ಸರ್ಕಾರದ ಪ್ರಮಾದದಿಂದಾಗಿನೇ ಮಣಿಪುರ ಅಲ್ಲಿನ ಬದುಕುಗಳು ಸುಟ್ಟು ಹೋದದ್ದಲ್ವಾ? ಒಮ್ಮೆಯೂ ಮಣಿಪುರಕ್ಕೆ ಹೋಗಿ ಸಾಂತ್ವನ ಹೇಳಲಾರದೆ ಅಮಾನವೀಯವಾಗಿ ಮೋದಿ ನಡೆದುಕೊಂಡಿದ್ಯಾಕೆ? ಮತ್ತು ಇದನ್ನು ಆಗ ಮೋಹನ್ ಭಾಗವತ್ ಪ್ರಶ್ನೆ ಮಾಡಲಿಲ್ಲ ಯಾಕೆ? ಮಣಿಪುರದ ಬಗ್ಗೆ ಭಾಗವತ್ ಈಗ ಎಚ್ಚರಗೊಂಡವರಾಗೆ ಮಾತಾಡ್ತಾ ಇರೋದು ಯಾಕೆ? ಅದೇ ಮಣಿಪುರದಲ್ಲಿ ಪೊಲೀಸರ ಎದುರಲ್ಲಿಯೇ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಬೆತ್ತಲೆ ಮೆರವಣಿಗೆಯನ್ನು ಮಾಡಲಾಯ್ತಲ್ವಾ? ಮೋದಿ ಸರ್ಕಾರಕ್ಕೆ ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ ಅಂತ ಅನ್ನಿಸ್ಲೇ ಇಲ್ಲ. ಮೋಹನ್ ಭಾಗವತ್ ಅವರಂಥವ್ರನ್ನ ಆ ಕರಾಳ ಘಟನೆ ಕಾಡಲೇ ಇಲ್ಲ. ಆಗೆಲ್ಲ ಮಾತಾಡದೆ ಉಳಿದಂಥ ಭಾಗವತ್ ಈಗ ಮಾತಾಡಿದ್ರೆ ಏನು ಪ್ರಯೋಜನ? ಎಲ್ಲೆಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ಅಲ್ಲಿ ಪ್ರಶ್ನೆ ಮಾಡಲಿಲ್ಲ. ಎಲ್ಲೆಲ್ಲಿ ಅವ್ರದೇ BJPಯ ಜನರ ಮೇಲೆ ಹಿಡಿತ ಸಾಧಿಸಿ ಹದ್ದುಬಸ್ತಿನಲ್ಲಿ ಇಡಬೇಕಾಗಿತ್ತೋ ಇಡಲಿಲ್ಲ. ಮೋದಿಯ ಹಾಗೇನೆ ಮೋಹನ್ ಭಾಗವತ್ ಕೂಡ ನಾಟಕ ಮಾಡ್ತಾ ಇದ್ದಾರೆ ಈಗ. ಅಷ್ಟಕ್ಕೂ ಮೋದಿ ನಾಟಕ ಕಲಿತಿದ್ದು ಕೂಡ ಅದೇ RSS ನೆರಳಿನಲ್ಲಿಯೇ ಅಲ್ವಾ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನಿಮ್ಮ ವಾರ್ತಾ ಭಾರತಿ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.